ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ನಾಯ್ಕ್. ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ನೀವು ನಿಮ್ಮ ಮೊಬೈಲ್ ಥ್ರೂ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಯಾವ ರೀತಿ ಮಾಡಬೇಕು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನಾವು ಪ್ರತಿ ಸಾರಿ ಫೋಟೋ ಸ್ಟುಡಿಯೋ ಹೋಗಬೇಕಾಗತ್ತೆ, ಫೋಟೋ ತೆಗೆಸ್ಬೇಕಾಗತ್ತೆ, ಮತ್ತು ತುಂಬಾ ದುಡ್ಡು ವೇಸ್ಟ್ ಆಗುತ್ತೆ. ಅದೇ ನಾವು ಮೊಬೈಲ್ ಥ್ರೂ ನಾವೇ ನಮ್ಮ ಫೋಟೋಗ್ರಾಫ್ ಮಾಡ್ಕೊಂಡ್ಬಿಟ್ಟು ಪ್ರಿಂಟ್ ತೊಗೊಂಡ್ಬಿಟ್ಟು ನಾವು ನಮಗಿಷ್ಟು ಬೇಕಾದಷ್ಟು ಫೋಟೋಗ್ರಾಫ್ ನಾವು ಇಟ್ಕೋಬೋದು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮ್ಮ ಫೋಟೋ ಯಾವುದೇ ರೀತಿ ಫೋಟೋಗ್ರಾಫ್ ಬ್ಯಾಕ್ಗ್ರೌಂಡ್ ಇರಲಿ, ಅದನ್ನು ನೀವೇ ಚೇಂಜ್ ಮಾಡ್ಕೋಬೋದು ವಿಥೌಟ್ ಫೋಟೋಶಾಪ್. ಯಾವುದೇ ಎಡಿಟಿಂಗ್ ಇರಲಾದೆ ನೀವೇ ಮಾಡ್ಕೊಂಬಿಟ್ಟು ಯಾವ ರೀತಿ ಬ್ಯಾಕ್ಗ್ರೌಂಡ್ ಬೇಕು ಎಲ್ಲ ರೀತಿ ನೀವು ಮಾಡ್ಕೊಂಬಿಟ್ಟು ಪ್ರಿಂಟ್ ತೊಗೊಂಡ್ಬಿಟ್ಟು ಒಂದು ಅದ್ಭುತವಾದ ಫೋಟೋಗ್ರಾಫ್ ನಿಮ್ಮ ಪಾಕೆಟ್ ನಿಮ್ಮ ವ್ಯಾಲೆಟ್ನಲ್ಲಿ ಇಟ್ಕೋಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಒಂದು ಯಾವುದಾದ್ರೂ ಫೋಟೋ ಸೆಲೆಕ್ಟ್ ಮಾಡಿ, ಉದಾಹರಣೆಗೆ ನಾನು ಇಲ್ಲಿ ಈ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಫೋಟೋಗ್ರಾಫ್ಗೆ ಅಜಯ್ ದೇವಗನ್ ಅಂತ ಫೋಟೋಗ್ರಾಫ್ಗೆ ನಾವು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕಂತ ಅಂದ್ಕೊಳ್ಳೋಣ. ಹೌದು ಫ್ರೆಂಡ್ಸ್, ಇವಾಗ ಗೂಗಲ್ ಕ್ರೋಮ್ ಹೋಗ್ಬಿಟ್ಟು ಇಲ್ಲಿ ಯು ಆರ್ ಎಲ್ನಲ್ಲಿ ಟೈಪ್ ಮಾಡಿ ಫ್ರೆಂಡ್ಸ್, ಪಿಕ್ ಬ್ಯಾಕ್ಗ್ರೌಂಡ್ ಚೇಂಜ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಪಿಕ್ ಬ್ಯಾಕ್ಗ್ರೌಂಡ್ ಚೇಂಜ್ ಒಂದು ಪೇಜ್ ಓಪನ್ ಆಗುತ್ತೆ. www.remove.bg ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ಚೇಂಜ್ ಇಮೇಜ್ ಬ್ಯಾಕ್ಗ್ರೌಂಡ್ remove.bg ಅಂತ ಇದೆಲ್ಲ ಫ್ರೆಂಡ್ಸ್, ಇದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್. ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಮೇಜನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನಮ್ಮ ಗ್ಯಾಲರಿಯಲ್ಲಿ ಇರುವಂಥ ಒಂದು ಫೋಟೋನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ನಿಮಗೆ ಇಷ್ಟವಾದ ಬ್ಯಾಕ್ಗ್ರೌಂಡ್ ಕೂಡ ನೀವು ಹಾಕ್ಕೋಬೋದು. ಬ್ಯಾಕ್ಗ್ರೌಂಡ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ನಮಗೆ ಓಕೆ ಸ್ಕೈ ಬ್ಲೂ ಬೇಕಾಗಿದೆ. ನೋಡಿ ಫ್ರೆಂಡ್, ಸ್ಕೈ ಬ್ಲೂ ಬ್ಯಾಕ್ಗ್ರೌಂಡ್ ಬಂತು. ಇದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಆಮೇಲೆ ಕ್ಲೋಸ್ ಮಾಡಿಬಿಟ್ಟು ಬ್ಯಾಕ್ ಹೋಗ್ಬಿಟ್ಟು ಆಮೇಲೆ ಪ್ಲೇಸ್ಟೋರಿಂದ ಒಂದು ಆ್ಯಪ್ ಇದೆ ಫ್ರೆಂಡ್, ಸ್ನೇಹಿತರೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಪ್ ಅಂತ ಇದೆ. ಈ ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಪ್ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್. ನೋಡಿ ಫ್ರೆಂಡ್, ಪಾಸ್ಪೋರ್ಟ್ ಸೈಜ್ ಫೋಟೋ ಮೇಕರ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್, ಇಲ್ಲಿ ನ್ಯೂ ಫೋಟೋ, ಮೈ ಫೋಟೋಸ್, ಫೋಟೋ ಗೈಡ್ಸ್, ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತಿದೆ. ಇದ್ರ ಮೇಲೆ ನಾವು ನ್ಯೂ ಫೋಟೋ ಅಂತ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಸೈಜಸ್ ಬರುತ್ತೆ. ನಮಗೆ ಪಾಸ್ಪೋರ್ಟ್ ಸೈಜ್ ಬೇಕಾಗಿರೋದ್ರಿಂದ ನಮಗೆ ಇಂಡಿಯಾ ಪಾಸ್ಪೋರ್ಟ್ 35x45 mm, ಬ್ಯಾಕ್ಗ್ರೌಂಡ್ ಕಲರ್ ಲೈಟ್ ಗ್ರೇ ಈ ಥರ ಇದೆಯಲ್ಲ ಫ್ರೆಂಡ್, ಫಸ್ಟ್ ಒನ್. ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೆಸೊಲ್ಯೂಷನ್ 300 dpi ಇರಲೇಬೇಕು ಫ್ರೆಂಡ್. ಅದು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತ ಕೊಡೋಣ. ಓಕೆ ಅಂತ ಕೊಡಿದ್ಮೇಲೆ ನೀವು ಕ್ಯಾಮ್ರಾಲ್ಲೇ ಫೋಟೋ ತಕ್ಕೋಬೋದು, ಅಲ್ಲ ಅಥವಾ ನಿಮ್ಮ ಗ್ಯಾಲರಿಲಿ ಇರುತ್ತಲ್ಲ, ಈಗ ನಾವು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದ್ವಲ್ಲ, ಆ ಫೋಟೋನ ನಾವು ಇಲ್ಲಿ ತೊಗೊಳ್ಳೋಣ. ನೋಡಿ ಫ್ರೆಂಡ್, ಈ ಫೋಟೋ ಬಂದಿದೆ. ಈ ಫೋಟೋನ ನಾವು ಇವಾಗ ಎಡಿಟ್ ಮಾಡಬೇಕು. ಸ್ಟಾರ್ಟ್ ಎಡಿಟಿಂಗ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಆಮೇಲೆ ನಮಗೆ ಫೋಟೋ ಯಾವ ರೀತಿ ಬೇಕು ಆ ಸೈಜ್ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್. ನೋಡಿ, ಈ ಫೋಟೋನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಕ್ರಾಪ್ ಮಾಡೋಣ. ನಿಮ್ಗೆ ಯಾವ ರೀತಿ ಬ್ರೈಟ್ನೆಸ್ ಬೇಕು, ಬ್ರೈಟ್ನೆಸ್ ಬೇಕಾದ್ರೆ ಸ್ವಲ್ಪ ಬ್ರೈಟ್ನೆ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆಮೇಲೆ ಸೇವ್ ಅಂತ ಮಾಡ್ಕೊಳ್ಳೋಣ, ಸ್ಕಿಪ್. ಆಮೇಲೆ ನೀವು ಫೋಟೋಗೆ ಬ್ಯಾಕ್ಗ್ರೌಂಡ್ ಕೂಡ ಕೊಡ್ಬೋದು ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ರೆಡ್ ಬೇಕು, ಓಕೆ ನಾನು ರೆಡ್ ತೊಗೊಂಡಿದ್ದೀನಿ, ನಿಮ್ಮ ಇಷ್ಟವಾದ ಕಲರನ್ನು ನೀವು ತೊಗೋಬೋದು. ಆಮೇಲೆ ಇದನ್ನು ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಬಿಟ್ಟು ನೀವು ಡೇಟ್ ಕೂಡ ಹಾಕ್ಬೋದು ಫ್ರೆಂಡ್ಸ್. ಕೆಲವೊಬ್ರಿಗೆ ಡೇಟ್ ಕೇಳಿರ್ತಾರೆ, ಕೆಲವೊಂದು ಎಕ್ಸಾಮಿನೇಷನ್ ಸೆಂಟರ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಫೋಟೋ ಮೇಲೆ ಡೇಟ್ ಇರೋಂಥ ಕೇಳಿರ್ತಾರೆ, ನೀವು ಡೇಟ್ ಕೂಡ ಹಾಕ್ಬೋದು, ಟೆಕ್ಸ್ಟ್ ಕೂಡ ಹಾಕ್ಬೋದು. ಮತ್ತು ನಮಗೆ ಪ್ರಿಂಟ್ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, 6x8 ಕಾಪೀಸ್ ಇದೆ, 32x36 ಕಾಪಿ ಇದೆ. ನಮ್ಮ ಇವಾಗ ನಾವು 4x6 ಫೋಟೋ ಮೇಲೆ 10x15 cm ಮೇಲೆ 8 ಕಾಪೀಸ್ ಪ್ರಿಂಟ್ ಬೇಕಾಗಿದೆ. ಈ ಥರ ಬಂದಿದ್ದಲ್ಲ, ಇದನ್ನು ಇಲ್ಲಿ ಇನ್ವರ್ಟ್ ಮಾಡಿ 6 ಕಾಪಿ ಬರುತ್ತೆ, ಮತ್ತು ಪ್ಲಸ್ ಮಾಡಿಬಿಟ್ಟು 8 ಕಾಪೀಸ್ ಆಗುತ್ತೆ. ಇದನ್ನು ಸೇವ್ ಮಾಡಿಟ್ಕೊಳ್ಳೋಣ. ಫಿನಿಶ್ ಅಂತ ಕೊಡಿ. ಆಮೇಲೆ ಮೈ ಫೋಟೋಸ್ನಲ್ಲಿ ಹೋಗಿ
ನೋಡಿ ಫ್ರೆಂಡ್ಸ್, 8 ಫೋಟೋಗ್ರಾಫ್ಸ್ ಬಂತು. ಇದನ್ನು ನೀವು ಶೇರ್ ಮಾಡಿಬಿಟ್ಟು ಅಥವಾ ಪ್ರಿಂಟರಿಂದ ಪ್ರಿಂಟ್ ಕೊಟ್ಟುಬಿಟ್ಟು ನೀವು ಪ್ರಿಂಟ್ ತೊಗೋಬೋದು ಫ್ರೆಂಡ್ಸ್. ತುಂಬಾ ಈಸಿಯಾಗಿತ್ತಲ್ಲ ಫ್ರೆಂಡ್ಸ್. ನೀವು ಸೆಲ್ಫ್ ಟ್ರೈ ಮಾಡಿ, ಎಲ್ಲರಿಗೆ ಕಳಿಸಿ, ಎಲ್ಲರಿಗೆ ಈ ರೀತಿ ಹೆಲ್ಪ್ ಆಗುತ್ತೆ ಇದು. ಈ ಥರ ಫೋಟೋ ಮಾಡ್ಕೊಂಡು ಫೋಟೋ ನಮ್ಮ ಫೋಟೋಗ್ರಾಫ್ ನಾವೇ ಮಾಡಿಕೊಂಡ್ರೆ. ಮತ್ತು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದೇ ತಂದ್ಕೊಂಡಿದ್ದೀನಿ. ಲೈಕ್ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು. ಶುಭಾಶಯ.